ಸೊ ಫ್ರೆಂಡ್ಸ್, ನಾವೆಲ್ಲ ಕ್ಯೂ ಆರ್ ಕೋಡ್ನ ನೋಡಿರ್ತೀವಲ್ವ. ಈ ಕ್ಯೂ ಆರ್ ಕೋಡ್ನ ನಾವು ಅಂಗಡಿಗಳಲ್ಲಿ ಅಥವಾ ಹೊರಗಡೆ ಶಾಪಿಂಗ್ ಮಾಲ್ಗಳಲ್ಲಿ ನೋಡಿರ್ತೀವಿ. ಅದನ್ನು ನಾವು ಹಣ ಪೇ ಮಾಡೋದಕ್ಕೋ ಅಥವಾ ಪೆಟ್ರೋಲ್ ಬ್ಯಾಂಕಲ್ಲಿ ಹಣ ಪೇ ಮಾಡೋದಕ್ಕೋ ಬಳಸಿರ್ತೀವಿ. ಇದನ್ನು ನಾವು ತರಗತಿನಲ್ಲಿ ಯಾವ ರೀತಿ ಬಳಸ್ಕೊಳ್ಬೋದು ಅಂತ ಆಲೋಚನೆ ಮಾಡಿದ್ದೀರಾ? ಇಂಥ ಒಂದು ಆಲೋಚನೆ ಬಂದಾಗ ಅದನ್ನು ಒಂದು ಪ್ರಾಯೋಗಿಕವಾಗಿ ನಾನು ಪರೀಕ್ಷೆ ಮಾಡೋಣ ಅಂಥೇಳಿ ನಮ್ಮ 8ನೇ ತರಗತಿಯಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೀನಿ. ನಾವು ಅನೇಕ ವಿಷಯಗಳನ್ನು ಚಟುವಟಿಕೆಗಳನ್ನ ಕೈಗೊಂಡಾಗ ಕೆಲವೊಂದು ರಿಟರ್ನ್ ಫಾರ್ಮೆಟಲ್ಲಿ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಸ್ಪೋಕನ್ ಆಕ್ಟಿವಿಟೀಸ್ ಎಲ್ಲ ಮಾಡಿದಾಗ ಅದನ್ನು ನಾವು ನಂತರ ಅದನ್ನು ನೋಡಬೇಕು ಅಂತಂದರೆ ವಿಡಿಯೋ ಫಾರ್ಮೆಟಲ್ಲೇ ನೋಡಬೇಕಾಗುತ್ತೆ. ಹಾಗಾಗಿ ದಾಖಲೆಗಳನ್ನು ಮಾಡುವ ರೀತಿಯಲ್ಲಿ ಅಂದರೆ ಅಧಿಕಾರಿಗಳು ಬಂದಾಗ ಅಥವಾ ಪೋಷಕರು ಬಂದಾಗ ಅದನ್ನು ಅವರಿಗೆ ತೋರಿಸ್ಲಿಕ್ಕೂ ಕೂಡ ನಮಗೆ ಆ ಥರದ ವಿಡಿಯೋ ಇದ್ದರೆ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ವಿಡಿಯೋಗಳನ್ನು ಮಾಡಿದರೆ ಸಾಕಾಗಲ್ಲ, ಅದನ್ನು ಕರೆಕ್ಟಾಗಿ ಒಂದು ಕಡೆ ಸ್ಟೋರ್ ಮಾಡೋದು ಕೂಡ ಬಹಳ ಮುಖ್ಯ. ಎಷ್ಟೋ ಸಲ ನಾವು ಮಾಡಿರೋ ವಿಡಿಯೋಗಳು ನಮಗೆ ಸರಿಯಾಗಿ ಸಮಯಕ್ಕೆ ಸಿಗೋದೇ ಇಲ್ಲ. ಅದಕ್ಕಾಗಿ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಹೊಳೆದ ಉಪಾಯನೇ ಕ್ಯೂ ಆರ್ ಕೋಡ್. ಈ ರೀತಿ ಫೈಲ್ಗಳಲ್ಲಿ, ಸ್ಟೂಡೆಂಟ್ ಪ್ರೊಫೈಲಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೊಂದು ಕ್ಯೂ ಆರ್ ಕೋಡನ್ನು ರಚನೆ ಮಾಡಿ ಕೊಡಲಾಗಿದೆ. ಈ ಕ್ಯೂ ಆರ್ ಕೋಡಲ್ಲಿ ಏನಿದೆ ಅಂತ ಹೇಳಿದರೆ, ಅವರ ಕ್ಲಾಸ್ ರೂಮ್ನಲ್ಲಿ ಆ್ಯಕ್ಟಿವಿಟೀಸ್ ಏನು ಮಾಡಿರ್ತೀವಿ, ಸ್ಪೋಕನ್ನು, ಈಗ ರೋಲ್ ಪ್ಲೇ ಅಥವಾ ಇಂಟ್ರಡಕ್ಷನ್ನು, ಈ ಥರದ ಆ್ಯಕ್ಟಿವಿಟೀಸನ್ನು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ ಮೇಲೆ ಅದರ ಲಿಂಕನ್ನು ಇದರೊಳಗಡೆ ಅಳವಡಿಸಿರ್ತೀವಿ. ಈ ಕ್ಯೂ ಆರ್ ಕೋಡಲ್ಲಿ ಹಾಕಿರೋದ್ರಿಂದ ಏನು ಲಾಭ ಅಂದರೆ, ಇದು ನಮಗೆ ಸುಲಭವಾಗಿ ಯಾವಾಗ ಬೇಕಾದರೂ ಯಾವುದೇ ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಅಥವಾ ಆ್ಯಕ್ಟಿವಿಟೀಸನ್ನು ನಾವು ಆ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೋಡ್ಕೊಳ್ಬೋದು. ಮಾತ್ರ ಅಲ್ಲದೆ ಅಫೀಷಿಯಲ್ಸ್ ಬಂದಾಗ ಅವರಿಗೆ ಆ್ಯಸ್ ಎ ಡಾಕ್ಯುಮೆಂಟ್ ಆಗಿ ಕೂಡ ಇದನ್ನು ಇಟ್ಟು ಅವರು ಕೂಡ ನೋಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಇದು ಒಂದು ಪೇಪರ್ಲೆಸ್ ರೆಕಾರ್ಡ್ ಆಗಿ ಕೂಡ ನಾವು ಇದನ್ನು ಮೇಂಟೈನ್ ಮಾಡಿ ಇಟ್ಕೋಬಹುದಾಗಿದೆ. ಇದನ್ನು ಮಾಡೋದು ಬಹಳ ಸುಲಭ ಇದೆ. ನಾನು ಮಾಡಿರೋ ಮೆಥಡು ಬಹಳ ಸಿಂಪಲ್. ಗೂಗಲ್ ಡಾಕಲ್ಲಿ ಒಂದು ಪೇಜನ್ನು ಪ್ರತಿ ವಿದ್ಯಾರ್ಥಿಗೆ ಕ್ರಿಯೇಟ್ ಮಾಡಿ ಅದರೊಳಗಡೆ ನಾವು ಅಪ್ಲೋಡ್ ಮಾಡಿಕೊಂಡಿರುವ ವೆಬ್ಸೈಟಿಂದ ಲಿಂಕ್ಗಳನ್ನ ಅಲ್ಲಿಗೆ ಹಾಕ್ಕೊಳ್ಳುವಂಥದ್ದು. ಪ್ರತಿ ಆ್ಯಕ್ಟಿವಿಟಿಗೆ ಒಂದೊಂದು ಕ್ಯೂ ಆರ್ ಕೋಡ್ ಮಾಡಬೇಕಾ ಅಂತ ಇದ್ದರೆ ಇಲ್ಲ, ಈ ಒಂದು ಕ್ಯೂ ಆರ್ ಕೋಡ್ ಒಂದು ವಿದ್ಯಾರ್ಥಿಗೆ ಮಾಡಿದರೆ ಅದು ಅವರು 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಅದೇ ಕ್ಯೂ ಆರ್ ಕೋಡ್ ಒಳಗಡೆ ಮತ್ತೆ ಹೊಸ ಹೊಸ ಆ್ಯಕ್ಟಿವಿಟೀಸ್ನ ನಾವು ಸೇರಿಸ್ಕೋಬೋದು. ಈ ಇಂಡಿವಿಜುವಲ್ ಕ್ಯೂ ಆರ್ ಕೋಡ್ ಅವರ ಫೈಲಲ್ಲಿದ್ದರೆ ಕನ್ಸಾಲಿಡೇಟ್ ಆಗಿ ಅದು ಒಂದೇ ಕಡೆ ಸಿಗೋ ಹಾಗೆ ಎಲ್ಲ ಮಾಹಿತಿ ನಾವು ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ಕ್ಯೂ ಆರ್ ಕೋಡ್ ಮಾಡಿ ಆ ಇಡೀ ಫೋಲ್ಡ್ರನ್ನೇ ಆ ಕ್ಯೂ ಆರ್ ಕೋಡಲ್ಲಿ ಎಂಬೆಡ್ ಮಾಡಿದರೆ ಮಾಡಿ ಅದನ್ನು ಈ ಥರ ನಾನು ಈಗ ಕ್ಲಾಸಲ್ಲಿ ಅಳವಡಿಸಿದ್ದೀನಿ. ಈ ಒಂದು ಕ್ಯೂ ಆರ್ ಕೋಡಲ್ಲಿ ಇಡೀ ಕ್ಲಾಸಿನ ಎಲ್ಲ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಅಥವಾ ಆ್ಯಕ್ಟಿವಿಟೀಸು ನಮಗೆ ಸಿಗುತ್ತೆ. ಈ ಕ್ಯೂ ಆರ್ ಕೋಡ್ ಕೂಡ ಇಡೀ ತರಗತಿ ಇವ್ರದ್ದು 8th ನೈನ್ತ್, 9th ಟೆಂತಿಗೆ ಒಂದೇ ಕೋಡಲ್ಲಿ ನಾವು ಎಲ್ಲವನ್ನು ದಾಖಲೆ ಮಾಡಿ ಇಟ್ಕೊಳ್ಬೋದಾಗಿದೆ. ಇದರಿಂದಾಗಿ ನಮಗೆ ಪೇಪರ್ಲೆಸ್ ಆಗಿ ಮತ್ತು ಯಾವುದನ್ನು ಪೇಪರಲ್ಲಿ ಡಾಕ್ಯುಮೆಂಟ್ ಮಾಡೋಕ್ಕಾಗೋದಿಲ್ವೋ ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡೋ ಪರ್ಪಸ್ಸಿಂದ ಉಪಯೋಗ ಆಗುತ್ತೆ ಅಂತೇಳಿ ನಾನು ಭಾವಿಸಿದೆ. ಧನ್ಯವಾದಗಳು.